ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಬಿ ಜೆ ಪಿ ಸಾಕಷ್ಟು ರಣತಂತ್ರಗಳನ್ನು ಮಾಡ್ತಾ ಇದೆ ಮೋದಿ ಮಾರ್ಗದರ್ಶನದಲ್ಲಿ ಒಂದಷ್ಟು ಬದಲಾವಣೆಗಳು ಕೂಡ ಆಗ್ತಾ ಇದೆ ಆದರೆ ನಾಯಕತ್ವ ಮಾತ್ರ ಬದಲಾಗುವ ಅನಿವಾರ್ಯತೆ ಇಲ್ಲ ಅನ್ನೋದು ಪ್ರಧಾನಿ ಮೋದಿ ಅವರ ಲೆಕ್ಕಾಚಾರ ಎಸ್ ಬಿ ಜೆ ಪಿ ಈ ಬಾರಿ ಲೋಕಸಭಾ ಚುನಾವಣೆಯನ್ನ ಕೂಡ ಜೆ ಪಿ ನಡ್ಡಾ ಅವರ ನಾಯಕತ್ವದಲ್ಲೇ ಎದುರಿಸಲಿದೆ ಏನು ಜೆ ಪಿ ನಡ್ಡಾ ಅವರ ಬಿಜೆಪಿ ರಾಷ್ಟ್ರೀಯ ಸ್ಥಾನ ಈ ಹಾಲನ್ನ ಬೆಳಗ್ಗೆ ಎದ್ದ ತಕ್ಷಣ ನೀವು ಕೂಡ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ ಸಿರಿಧಾನ್ಯದಿಂದ ತಯಾರದಂತಹ ಹಾಲು ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು ಅಧ್ಯಕ್ಷ ಸ್ಥಾನದ ಅವಧಿ ಮುಕ್ತಾಯವಾಗಿತ್ತು ಈಗ ಅದನ್ನು ಎಕ್ಸ್ಟೆಂಡ್ ಮಾಡಲಾಗಿದ್ದು ಜೂನ್ ವರೆಗೂ ಕೂಡ ಜೆ ಪಿ ನಡ್ಡಾ ಅವರೇ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಾರೆ ರಾಜ್ಯಗಳಲ್ಲಿ ಬದಲಾವಣೆಗಳಾಯಿತು ಕರ್ನಾಟಕದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರ ಬದಲಿಗೆ ಬಿ ವೈ ವಿಜಯೇಂದ್ರ ಅವರಿಗೆ ಅವಕಾಶ ಸಿಕ್ತು ಆದರೆ ಇದೀಗ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನವನ್ನ ಬದಲಿಸುವ ಯಾವ ಲೆಕ್ಕಾಚಾರವನ್ನ ಕೂಡ ಮಾಡಿಲ್ಲ ಅವರನ್ನ ರಾಜ್ಯಸಭೆಗೆ ಸ್ಪರ್ಧಿಸುವ ಲೆಕ್ಕಾಚಾರದಲ್ಲಿ ಇದ್ದರೂ ಕೂಡ ಮುಂದಿನ ಜೂನ್ವರೆಗೂ ಯಾಕಂದ್ರೆ ಇನ್ನು ಸರಿಯಾಗಿ ನೂರು ದಿನಗಳ ಆಟ ನೂರೇ ದಿನಗಳ ಲೆಕ್ಕಾಚಾರ ಇನ್ನು ನೂರು ದಿನಗಳಲ್ಲಿ ದೇಶದ ಮುಂದಿನ ಪ್ರಧಾನಿ ಯಾರು ಅನ್ನೋದು ನಿರ್ಧಾರ ಆಗುತ್ತೆ ಕೊನೆ ಕ್ಷಣದಲ್ಲಿ ಇನ್ನು ಎರಡು ಮೂರು ತಿಂಗಳ ಆಟ ಇದ್ದಾಗ ಜೆ ಪಿ ನಡ್ಡಾ ಅವರನ್ನು ಬದಲಾಯಿಸಿ ಮತ್ತೊಬ್ಬರನ್ನ ಆ ಸ್ಥಾನಕ್ಕೆ ತಂದು ಸಾಧಿಸಬೇಕಾದ್ದು ಏನೂ ಇಲ್ಲ ಎಲ್ಲ ಒಂದೇ ಮನೆ ಮಕ್ಕಳು ಅಣ್ಣನೇ ಇನ್ನೊಂದು ವರ್ಷ ಸ್ವಲ್ಪ ದಿನ ಎಲೆಕ್ಷನ್ ಮುಗಿಯವರು ಕಂಟಿನ್ಯೂ ಮಾಡಿದ್ರೆ ಮಾಡಲಿ ತಪ್ಪೇನಿದೆ ಇದು ಪ್ರಧಾನಿ ಮೋದಿ ಅವರ ಅಭಿಪ್ರಾಯ ಜೆ ಪಿ ನಡ್ಡಾ ಅವರ ಮಾರ್ಗದರ್ಶನದಲ್ಲೇ ಅಥವಾ ಅವರ ಅಧ್ಯಕ್ಷ ಸ್ಥಾನದಲ್ಲೇ ಬಿ ಜೆ ಪಿ ಸಾಕಷ್ಟು ಚುನಾವಣೆಗಳನ್ನ ಎದುರಿಸಿದೆ ಅದರಲ್ಲಿ ಯಶಸ್ಸನ್ನು ಕೂಡ ಕಂಡಿದೆ ಕಳೆದ ಪಂಚರಾಜ್ಯ ಚುನಾವಣೆಯಲ್ಲಿ ಕೂಡ ಇದೀಗ ಜೆ ಪಿ ನಡ್ಡಾ ಅವರನ್ನ ಬದ್ಲಿಸೋದ್ರಿಂದ ಹೊಸಬರಿಗೆ ಸಾಕಷ್ಟು ಅಂದ್ರೆ ಯಾರೇ ಅನುಭವ ಇದ್ದರೂ ಕೂಡ ಒಂದಷ್ಟು ಪ್ಲೇಸ್ಮೆಂಟ್ ಗೊಂದಲ ಆಗುತ್ತೆ ಇಮಿಡಿಯೇಟ್ ಕ್ಯಾಪ್ಟನ್ಸಿ ಕೊಟ್ಬಿಟ್ಟು ಮೇಜರ್ ಟೂರ್ನಮೆಂಟ್ ಇಟ್ಬಿಟ್ರೆ ವರ್ಲ್ಡ್ ಕಪ್ ಹೊಸ ಕ್ಯಾಪ್ಟನ್ ಬದಲಾಯಿಸ್ಬಿಟ್ರೆ ಹೆಂಗಾಗ್ಬಿಡ್ತೇಳಿ ಆ ಯೆಸ್ ವರ್ಲ್ಡ್ ಕಪ್ ಕ್ಯಾಪ್ಟನ್ ಚೇಂಜ್ ನಿನ್ನೆ ಕ್ಯಾಪ್ಟನ್ ಅಂದ್ರೆ ಪ್ರೆಷರ್ ಅನ್ನೋದು ಸಹಜವಾಗಿ ಯಾರ ಮೇಲೆ ಬೇಕಾದ್ರೂ ಬೀಳುತ್ತೆ ಇಲ್ಲ ಇದೊಂದು ವರ್ಲ್ಡ್ ಕಪ್ ಕ್ಯಾಪ್ಟನ್ಸ್ ಕ್ಯಾಪ್ಟನ್ಸಿಲ ನಡೀಲಿ ಅಂತ ಹೇಳೋದು ಪ್ರಧಾನಿ ಮೋದಿ ಅವರ ಮಾತು ಹೀಗಾಗಿ ಜೆ ಪಿ ನಡ್ಡಾ ಅವರ ನಾಯಕತ್ವದಲ್ಲೇ ಈ ಬಾರಿಯ ಸಾರ್ವತ್ರಿಕ ಚುನಾವಣೆ ಬಿಜೆಪಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಜೆ ಪಿ ನಡ್ಡಾ ಅವರಿಂದಲೇ ಎಲ್ಲಾ ಲೆಕ್ಕಾಚಾರಗಳು ಕೂಡ ಮುಂದುವರಿಯಲಿದೆ ವೀಕ್ಷಕರೇ ಮುನ್ನೂರ ಎಪ್ಪತ್ತು ಬಿಜೆಪಿನೇ ಗೆಲ್ಲುತ್ತೆ ನಾನೂರು ಎನ್ ಡಿ ಎ ಗೆದ್ದೇ ಗೆಲ್ಲುತ್ತೆ ಕಾಂಗ್ರೆಸ್ ಅವರು ಅಟ್ಲೀಸ್ಟ್ ನಲವತ್ತನ್ನಾದ್ರೂ ಗೆಲ್ಲಲಿ ಐನೂರ ನಲವತ್ತ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಟ್ಲೀಸ್ಟ್ ನಲವತ್ತನ್ನಾದ್ರೂ ಗೆಲ್ಲಲಿ ಅಂತ ಭವಿಷ್ಯ ನುಡ್ದವ್ರೆ ಆಶಿಸವ್ರೆ ಇಚ್ಛೆ ವ್ಯಕ್ತಪಡಿಸೋ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೀಗ ಪಿಗೆ ಕ್ಯಾಪ್ಟನ್ ಬದಲಾಗಲ್ಲ ಜೆ ಪಿ ನಡ್ಡಾ ಅವರೇ ಚುನಾವಣೆ ಕರ್ನಾಟಕದ ಮಟ್ಟಿಗೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು